ಆರ್ ಆರ್ ನಗರದಲ್ಲಿ ಮುನರತ್ನಗೆ ಎದುರಾಳಿ ಯಾರು ಮುನರತ್ನ ಕುಸುಮಾನ ಅಥವಾ ಡಿ ಕೆ ಏನಿದು ಪೋಸ್ಟರ್ ವಾರ್ ರಂಗೇರಿದ ನಗರ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಮ್ಮ ಸತೀಶ್ ಅಂಜಿನಪ್ಪ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀವಿ ಮುನರತ್ನ ಅವರನ್ನ ಸದ್ಯಕ್ಕೆ ಆರ್ ಆರ್ ನಗರದಲ್ಲಿ ಸೋಲ್ಸೋದು ಅಷ್ಟು ಈಸಿ ಅಲ್ಲ ಸುಲಭ ಅಲ್ಲ ಸದ್ಯಕ್ಕೆ ಸಾಧ್ಯನೂ ಇಲ್ಲ ನಮ್ಮ ಸರ್ವೆಯಲ್ಲಿ ಕೂಡ ಅದನ್ನ ಹೇಳಿದ್ವಿ ಅಕ್ಟೋಬರ್ ಮತ್ತೆ ನವೆಂಬರ್ ಸರ್ವೆಯಲ್ಲಿ ಡಿಸೆಂಬರ್ ಜನವರಿಗೆ ಕೂಡ ಫೆಬ್ರವರಿಗೆ ಕೂಡ ಯಾರಪ್ಪ ಗೆಲ್ಲಬಹುದು ಕ್ಷೇತ್ರದಲ್ಲಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಮುನಿರತ್ನ ಅಂತ ಆದರೆ ಮುನಿರತ್ನ ವರ್ಸಸ್ ಡಿ ಕೆ ಸುರೇಶ್ ಅಥವಾ ಮುನಿರತ್ನ ವರ್ಸಸ್ ಕುಸುಮಾ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾನೆ ಇದೆ ನಾವು ಕರ್ನಾಟಕ ವಿಯಲ್ಲೂ ಕೂಡ ಈ ಬಗ್ಗೆ ಮಾತನಾಡಿದ್ವಿ ಕುಸುಮಾ ಅವರನ್ನು ಬಿಟ್ಟು ಡಿ ಕೆ ಸುರೇಶ್ ಕಂಟೆಸ್ಟ್ ಮಾಡಬಹುದಾ ಆರ್ ಆರ್ ನಗರದಲ್ಲಿ ಕಾಂಗ್ರೆಸ್ನಿಂದ ಅನ್ನೋ ಒಂದು ಆಪ್ಷನ್ ಕೂಡ ಇದೆ ಅಂತ ಸೊ ಇದಕ್ಕೆ ತಕ್ಕಂತೆ ಈಗ ಆರ್ ಆರ್ ನಗರದಲ್ಲಿ ಪೋಸ್ಟರ್ ವಾರ್ ಶುರುವಾಗ್ತಾ ಇದೆ ಎಸ್ ಮುನಿರತ್ನ ಅವ್ರ ಒಂದು ಮಾತನ್ನ ಹೇಳಿದ್ರು ಆ್ಯಸ್ ಎ ಎಂ ಪಿ ಆಗಿ ಆರ್ ಆರ್ ನಗರಕ್ಕೆ ಸುರೇಶ್ ಅವರು ಏನು ಮಾಡಿದ್ದಾರೆ ಯಾಕಂದರೆ ಆರ್ ಆರ್ ನಗರ ಬೆ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಆ ಒಂದು ಕಾನ್ಸ್ಟೆನ್ಸಿ ಅದಕ್ಕೆ ಎಂ ಪಿ ಯಾರಪ್ಪ ಅಂದರೆ ಇದೇ ಡಿ ಕೆ ಸುರೇಶ್ ಅವರು ಸೊ ಡಿ ಕೆ ಸುರೇಶ್ ಏನು ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು ಮುನಿರತ್ನ ಅದಾದ ನಂತರ ರಾತ್ರೋ ರಾತ್ರಿ ಆರ್ ಆರ್ ನಗರ ಕಾನ್ಸ್ಟೆನ್ಸಿಯಲ್ಲಿ ಬಿ ಜೆ ಪಿ ಆಫೀಸ್ ಮುಂದೆ ಮುನಿರತ್ನ ಅವರ ಕಚೇರಿ ಮುಂದೆ ಅವರ ಮನೆ ಮುಂದೆ ಎಲ್ಲಿ ಸಾಧ್ಯನೋ ಎಲ್ಲಾ ಕಡೆ ಕೂಡ ಒಂದು ಪೋಸ್ಟರ್ ರಾತ್ರೋ ರಾತ್ರಿ ತಲೆ ಎತ್ತದು ಎಲ್ಲಾ ಕಡೆ ಪೋಸ್ಟರ್ ಗಳು ಆ ಹುಳಿ ಜಾಸ್ತಿ ಆಯ್ತು ಆರ್ ಆರ್ ನಗರಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ಅನುದಾನ ಬಂದಿದೆ ಮಾನ್ಯ ಶಾಸಕರು ಸಚಿವರು ಆಗಿರ್ತಕ್ಕಂಥ ಮುನಿರತ್ನ ಅವರು ಏನ್ ಮಾಡಿದ್ರು ಲೆಕ್ಕ ಕೊಡ್ಲಿ ಹತ್ತು ಸಾವಿರ ಕೋಟಿ ಎಲ್ಲೋಯ್ತು ಅನ್ನೋ ಒಂದು ಪ್ರಶ್ನೆ ಮಾಡುವಂತ ಪೋಸ್ಟರ್ಗಳು ರಾರಾಜಿಸಿದ್ವು ಇದನ್ನ ಡಿ ಕೆ ಸುರೇಶ್ ಅವರೇ ಮಾಡಿಸಿದ್ರು ಅವರ ಬೆಂಬಲಿಗರ ಮೂಲಕ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥ ಮಾತು ಸೊ ಹೀಗಾಗಿನೇ ಡಿ ಕೆ ಸುರೇಶ್ ವರ್ಸಸ್ ಮುನಿರತ್ನ ಪೈಪೋಟಿ ಆಗ್ಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಕುಸುಮಾ ಅವ್ರ ಕೈಯಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ ಮುನಿರತ್ನ ಅವರನ್ನ ಅವರ ತಂತ್ರಗಾರಿಕೆ ಆಗಿರ್ಬೋದು ಅವರ ಮಾತಾಗಿರ್ಬೋದು ಅವರ ಪ್ಲಾನಿಂಗ್ ಆಗಿರ್ಬೋದು ಯಾವುದನ್ನು ಕೂಡ ಸರಿಸಮನಾಗಿ ಕುಸುಮಾ ಅವರು ಅಷ್ಟು ಆಕ್ಟಿವ್ ಆಗಿ ಮುನಿರತ್ನಗೆ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ಬೈ ಎಲೆಕ್ಷನ್ ಅಲ್ಲಿ ಈಗಾಗಲೇ ಸೋತಿದ್ದಾರೆ ಮುನಿರತ್ನ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂದ ಗೆದ್ದಾಗ ಅದಕ್ಕಿನ್ನೂ ಹೆಚ್ಚಿನ ಅಂತರವನ್ನ ಅವರು ಬೈ ಎಲೆಕ್ಷನ್ ಅಲ್ಲಿ ತಗೊಂಡ್ರು ಕುಸುಮಾ ವಿರುದ್ಧ ಸೊ ಪಕ್ಷ ಬಿಟ್ಟೋದ್ರು ಅವರು ಆಪರೇಷನ್ ಕಮಲಕ್ಕೆ ಒಳಗಾದ್ರು ಕಾಂಗ್ರೆಸ್ ಸರ್ಕಾರನ ಬೀಳ್ಸಿದ್ರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರವನ್ನು ಬೀಳ್ಸಿದ್ರು ಸಾಕಷ್ಟು ರೀತಿಯಾಗಿ ಅವರ ವಿರುದ್ಧ ಪ್ರಚಾರವನ್ನು ಮಾಡಲಾಯಿತು ಮುನಿರತ್ನ ಅವರು ದ್ರೋಹ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೀಗೆ ಸಾಕಷ್ಟು ವಿಚಾರವಾಗಿ ಅವರನ್ನು ಟಾರ್ಗೆಟ್ ಮಾಡಲಾಯಿತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಕಾಂಗ್ರೆಸ್ನ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ರು ಕೂಡ ಮುನಿರತ್ನ ಅವರನ್ನು ಸೋಲ್ಸೋಕ್ಕೆ ಆಗಲಿಲ್ಲ ಸೊ ಭಾರಿ ಅಂತರದಿಂದ ಮುನಿರತ್ನ ಅವರು ಗೆದ್ದರು ಆರ್ ಆರ್ ನಗರದಲ್ಲಿ ಈಗ ಈ ಒಂದು ಜಿದ್ದಾ ಜಿದ್ದಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಡೈಲಿ ಕುಸುಮಾ ಹನುಮಂತರಾಯಪ್ಪ ಅಥವಾ ಕುಸುಮಾ ಡಿ ಕೆ ರವಿ ವರ್ಸಸ್ ಮುನಿರತ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಮುನಿರತ್ನ ವರ್ಸಸ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ಗಿಂತಲೂ ಹೆಚ್ಚಾಗಿ ಆರ್ ಆರ್ ನಗರ ಕ್ಷೇತ್ರವನ್ನು ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇರೋದು ಡಿ ಕೆ ಸುರೇಶ್ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಡಿ ಕೆ ಸುರೇಶ್ ಏನಾದರೂ ಆರ್ ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಸರ್ಪ್ರೈಸಿಂಗ್ಲಿ ಏನು ಬೇಕಾದರೂ ಆಗಬಹುದು ಯಾಕಂದ್ರೆ ವಲಸಿಗರನ್ನ ಕಾಂಗ್ರೆಸ್ಗೆ ಕರ್ಕೊಬೇಕು ಇಲ್ಲ ವಲಸಿಗರನ್ನ ಸೋಲಿಸ್ಬೇಕು ಈ ಎರಡೇ ಅಜೆಂಡಾ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ಗೆ ಇದ್ದಂತೆ ಕಾಣಿಸ್ತಾ ಇದೆ ಅದರ ಒಂದು ಭಾಗವಾಗಿ ಡಿ ಕೆ ಸುರೇಶ್ ಆರ್ ಆರ್ ನಗರದಲ್ಲಿ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಆಗಬಹುದು ಮುನರತ್ ಅವ್ರನ್ನ ಸೋಲ್ಸ್ಬಹುದಾ ಅಷ್ಟು ಈಸಿಯಾಗಿ ಸೊ ನಿಮ್ಮ ಪ್ರಕಾರ ಮುನಿರತ್ನ ಅವರನ್ನ ಸೋಲ್ಸ್ಬೇಕು ಅಂದ್ರೆ ಡಿ ಕೆ ಸುರೇಶ್ ಕಣಕ್ಕೆ ಬರ್ಬೇಕಾ ಡಿ ಕೆ ಸುರೇಶ್ ಕಣಕ್ಕೆ ಇಳಿದ್ರೆ ಸೋಲ್ತಾರ ಮುನಿರತ್ನ ಅಷ್ಟು ಸುಲಭನಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು